ಇವತ್ತು ನಾವು ಒಂದು ಡಾಕ್ಯುಮೆಂಟ್ನಲ್ಲಿ ಜಿಯೋಮೆಟ್ರಿಕ್ ಫಿಗರ್ಸನ್ನು ಹೇಗೆ ನಾವು ಆ್ಯಡ್ ಮಾಡ್ಬೋದು, ಮತ್ತು ಕೆಲವೊಂದು ಸಂದರ್ಭದಲ್ಲಿ ಕ್ವಶನ್ ಪೇಪರ್ಸನ್ನು ಮಾಡುವಾಗ ನಾವು ಬೇರೆ ಬೇರೆ ರೀತಿಯ ಆಬ್ಜೆಕ್ಟ್ಸನ್ನು ಹೇಗೆ ಡ್ರಾ ಮಾಡ್ಬೋದು ಒಂದು ಡಾಕ್ಯುಮೆಂಟಲ್ಲಿ ಅನ್ನೋದನ್ನು ಕಲ್ತ್ಕೊಳ್ಳೋಣ. ಈಗ ಆಲ್ರೆಡಿ ಇಲ್ಲಿ ನನ್ನ ಹತ್ರ ಒಂದು ಡಾಕ್ಯುಮೆಂಟ್ ರೆಡಿ ಆಗಿರೋದಿದೆ. ಇಲ್ಲಿ ಒಂದು ಉದಾಹರಣೆಯನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಎರಡು ಇಂಟರ್ಸೆಕ್ಟಿಂಗ್ ಲೈನ್ಸ್ ಇದೆ, ಮತ್ತು ಒಂದು ಆ್ಯಂಗಲ್ ಕೂಡ ವ್ಯಾಲ್ಯೂ ಕೂಡ ಮಾರ್ಕ್ ಆಗಿದೆ ಇಲ್ಲಿ, ಮತ್ತು ಅದಕ್ಕೊಂದು ಬಾರ್ಡ್ರು ಕೂಡ ಸೆಟ್ ಆಗಿದೆ. ಈ ತರಹದ್ದನ್ನು ನಾನೇನಾದರೂ ಟೈಪ್ ಮಾಡಬೇಕಾದ್ರೆ ಒಂದು ಡಾಕ್ಯುಮೆಂಟ್ನಲ್ಲಿ ಹೇಗೆ ಟೈಪ್ ಮಾಡೋದು ಅನ್ನೋದನ್ನು ಕಲ್ತ್ಕೊಳ್ಳೋಣ. ನಾನಿವಾಗ ಇದನ್ನು ಸದ್ಯ ಕ್ಲೋಸ್ ಮಾಡ್ತಾ ಇದ್ದೀನಿ. ಮತ್ತೊಂದು ಒಂದು ರೈಟರ್ ಫೈಲನ್ನು ನಾವು ತೆಗೆದುಕೊಳ್ಳೋಣ. ಈಗಾಗಲೇ ಇಲ್ಲಿ ಕ್ರಿಯೇಟ್ ಮಾಡಿರುವಂಥದ್ದು ಒಂದಿದೆ, ಜಿಯೋಮೆಟ್ರಿಕ್ ಫಿಗರ್ಸ್ ಅಂತ, ಅದನ್ನು ನಾನು ಓಪನ್ ಮಾಡ್ತಾ ಇದ್ದೇನೆ. ಈಗ ಇದರಲ್ಲಿ ನಾನು ಈಗ ನಿಮಗೆ ತೋರಿಸಿದಂತಹ ಏನು ಇಂಟರ್ಸೆಕ್ಟಿಂಗ್ ಲೈನ್ಸ್ ಇದೆ ಅದೇ ತರಹದ್ದನ್ನು ಇಲ್ಲಿ ಒಂದು ಡ್ರಾ ಮಾಡೋದನ್ನು ಹೇಗೆ ಅಂತ ಕಲ್ತ್ಕೊಳ್ಳೋಣ. ಈ ಡೈರೆಕ್ಟಾಗಿ ನಾವು ರೈಟರ್ ಫೈಲ್ನಲ್ಲಿ ಅದನ್ನು ಡ್ರಾ ಮಾಡೋದಕ್ಕಿಂತಲೂ ಒಂದು ಡ್ರಾಯಿಂಗ್ ಟೂಲನ್ನೇ ಬಳಸಿ ನಾವು ಆ ಜಿಯೋಮೆಟ್ರಿಕ್ ಫಿಗರ್ಸನ್ನು ಡ್ರಾ ಮಾಡೋಣ. ಅದನ್ನು ಹೇಗೆ ಮಾಡಬೇಕು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇಲ್ಲಿ ಫೈಲ್ ಆಪ್ಷನ್ನಲ್ಲಿ ನಿಮಗೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ನ್ಯೂ ಅಂತ ಇದೆ. ನ್ಯೂ ಅಂತ ತೋರಿಸಿದ ಕೂಡಲೇ, ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಬೇರೆ ಬೇರೆ ಥರದ ಆಪ್ಷನ್ಸನ್ನು ತೋರಿಸ್ತಿದೆ ಅದು. ಅದರಲ್ಲಿ ನಾನು ಡ್ರಾಯಿಂಗ್ ಅಂತ ಏನಿದೆ ಆ ಆಪ್ಷನ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಇಲ್ಲಿ ನಿಮಗೊಂದು ಹೊಸದಾದಂತಹ ಡ್ರಾಯಿಂಗ್ ಟೂಲ್ ಇಲ್ಲಿ ಓಪನ್ ಆಗಿದೆ. ಇದರಲ್ಲಿ ನಮಗೆ ಬೇಕಾದಂತಹ ಡ್ರಾಯಿಂಗನ್ನು ಇವಾಗ ನಾವು ಮಾಡಬಹುದು. ನೀವಿಲ್ಲಿ ಸೈಡ್ ಇರುವಂತಹ ಒಂದು ಇದನ್ನು ಟೂಲ್ ಬಾರನ್ನು ಗಮನಿಸಿದ್ರೆ ಯಾವ್ಯಾವ ತರಹದ ಆಬ್ಜೆಕ್ಟ್ಸನ್ನು ನಾವು ಡ್ರಾ ಮಾಡ್ಬೋದು ಅಂತ ತೋರಿಸ್ತಿದೆ. ಬೇಸಿಕ್ ಶೇಪ್ಸ್ ಇದೆ, ನಾನು ಶೇಪನ್ನು ಡ್ರಾ ಮಾಡ್ಕೊಳ್ಬೋದು, ಅದೇ ತರಹ ಲೈನ್ಸನ್ನು ಡ್ರಾ ಮಾಡಬಹುದು. ನನಗಿವಾಗ ಎರಡು ಇಂಟರ್ಸೆಕ್ಟಿಂಗ್ ಲೈನ್ಸನ್ನು ನಾನು ಡ್ರಾ ಮಾಡಬೇಕಾಗಿರೋದ್ರಿಂದ ಇಲ್ಲೇನು ನನ್ನ ಹತ್ರ ಆಯ್ಕೆ ಇದೆ ಲೈನ್ ಅನ್ನೋದು, ಅದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ನಾನು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೀವು ಗಮನಿಸಿದ್ರೆ ಕರ್ಸರ್ ಒಂದು ಸ್ವಲ್ಪ ಬದಲಾವಣೆ ಆಗಿದೆ. ನಾನಿವಾಗ ಒಂದು ಲೈನನ್ನು ಡ್ರಾ ಮಾಡ್ತೀನಿ. ನೀವು ನಿಮ್ಮ ಮೌಸ್ನ ಸಹಾಯದಿಂದ ಈ ರೀತಿ ಲೈನನ್ನು ಡ್ರಾ ಮಾಡ್ಬೋದು. ಇನ್ನೊಂದು ಇಂಟರ್ಸೆಕ್ಟಿಂಗ್ ಲೈನ್ಸ್ಗೆ ಇನ್ನೊಂದು ಲೈನ್ ಬೇಕಾಗಿರೋದ್ರಿಂದ ನಾನು ಮತ್ತೊಮ್ಮೆ ಇಲ್ಲೇನು ನನಗೆ ಆಯ್ಕೆ ಇದೆ ಅದರ ಮೇಲೆ ಕ್ಲಿಕ್ ಮಾಡ್ತೀನಿ. ಮತ್ತೊಂದು ಲೈನನ್ನು ನಾನಿವಾಗ ಡ್ರಾ ಮಾಡ್ತೀನಿ. ಈಗ ನೀವು ಗಮನಿಸಿದ್ರೆ ಎರಡು ಇಂಟರ್ಸೆಕ್ಟಿಂಗ್ ಲೈನ್ಸನ್ನು ನಾವು ಡ್ರಾ ಮಾಡಿ ಆಯಿತು. ಈಗ ನಾನು ಆ್ಯಂಗಲನ್ನು ನಾನು ಇಲ್ಲಿ ಮಾರ್ಕ್ ಮಾಡಬೇಕು. ಆ್ಯಂಗಲನ್ನು ಮಾರ್ಕ್ ಮಾಡುವಾಗ ಅದು ಒಂದು ಸರ್ಕಲ್ನ ಒಂದು ಭಾಗ ಆಗಿರುತ್ತೆ, ಆರ್ಕ್ ಆಗಿರುತ್ತೆ ಅದು. ನಾನು ಆರ್ಕನ್ನು ಅಲ್ಲಿ ಮಾರ್ಕ್ ಮಾಡಬೇಕು ಅಷ್ಟೇ. ಹಾಗಾಗಿ ಆರ್ಕ್ ಎಲ್ಲಿ ನನಗೆ ಈ ಟೂಲ್ ಬಾರ್ನಲ್ಲಿ ಸಿಗುತ್ತೆ ಅಂತ ನೋಡಿದ್ರೆ, ನೀವಿಲ್ಲಿ ಬೇಸಿಕ್ ಶೇಪ್ಸನ್ನು ನಾನು ನಿಮಗಾಗಲೇ ತೋರಿಸಿದೆ ನಾನು, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಬೇರೆ ಬೇರೆ ಬೇಸಿಕ್ ಶೇಪ್ಸ್ನಲ್ಲಿ ನೀವಿಲ್ಲಿ ನೋಡಿದ್ರೆ ಇಲ್ಲಿ ಆರ್ಕ್ ಅಂತ ಒಂದು ಇಲ್ಲಿ ಆಪ್ಷನ್ ಇದೆ. ಆರ್ಕ್ ಮೇಲೆ ನಾವು ಮೌಸ್ನ ಸಹಾಯದಿಂದ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ವಾಪಸ್ ನಿಮ್ಮ ಈ ಏನು ನಿಮಗೆ ಖಾಲಿ ಜಾಗ ಇದೆ, ಇಲ್ಲಿ ಆಲ್ರೆಡಿ ಇಂಟರ್ಸೆಕ್ಟಿಂಗ್ ಲೈನ್ಸನ್ನು ನೀವು ಡ್ರಾ ಮಾಡಿದ್ದೀರಾ, ಅಲ್ಲಿಗೆ ತೊಗೊಂಡು ಬಂದು ನಿಮ್ಮ ಮೌಸ್ನ ಸಹಾಯದಿಂದ ನೀವೇನು ಮಾಡಿ ಅಂತ ಹೇಳಿದ್ರೆ, ಒಂದು ಡ್ರ್ಯಾಗ್ ಮಾಡಿದ್ರೆ ಮೌಸನ್ನು ಅಲ್ಲೇ ಒಂದು ಸರ್ಕಲ್ ಫಾರ್ಮ್ ಆಗುತ್ತೆ. ಸರ್ಕಲ್ ಫಾರ್ಮ್ ಆದಮೇಲೆ ನನಗೆ ಇಲ್ಲಿ ಬೇಕಾಗಿರೋದು ಈ ಆ್ಯಂಗಲ್, ಹಾಗಾಗಿ ಉಳಿದ ಭಾಗ ನನಗೆ ಬೇಡ. ಹಾಗಾಗಿ ಯಾವುದು ಬೇಡವೋ ಆ ಭಾಗವನ್ನು ನಾನು ಚೂಸ್ ಮಾಡ್ಕೊಳ್ಬೇಕು. ಮೊದಲು ನಾನು ನನ್ನ ಮೌಸ್ ಸಹಾಯದಿಂದ ಒಂದು ಇನಿಷಿಯಲ್ ಪಾಯಿಂಟನ್ನು ನಾನು ಕ್ಲಿಕ್ ಮಾಡ್ಕೊಳ್ತೀನಿ. ಕ್ಲಿಕ್ ಆಗಿದೆ. ಈಗ ನಿಮ್ಮ ಮೌಸ್ನ ಹಾಗೇನೆ ಡ್ರಾ ಮಾಡ್ತಾ ಬನ್ನಿ. ಮೊದಲು ಕ್ಲಿಕ್ ಮಾಡಿ, ನಿಮ್ಮ ಮೌಸನ್ನು ಹಾಗೆ ಡ್ರ್ಯಾಗ್ ಮಾಡ್ತಾ ಬಂದರೆ ನಿಮಗೆ ಯಾವ ಪಾಯಿಂಟ್ ತನಕ ಬೇಕಾಗಿದೆ ಆರ್ಕ್ ಅಲ್ಲಿ ತನಕ ಡ್ರ್ಯಾಗ್ ಮಾಡಿ ಆ ಒಂದು ಭಾಗದಲ್ಲಿ ಮತ್ತೊಮ್ಮೆ ಮೌಸನ್ನು ಕ್ಲಿಕ್ ಮಾಡಿ. ಈಗ ಆ ಡಾಕ್ಯುಮೆಂಟ್ ಏನಿದೆ ಅದರಿಂದ ಹೊರಗಡೆ ಕ್ಲಿಕ್ ಮಾಡಿದ್ರೆ ಆ ಮಾರ್ಕ್ ಏನು ಬಂದಿತ್ತು ಅದು ಹೊರಟೋಗುತ್ತೆ. ಅಂದರೆ ನಾವು ಮೊದಲು ಸರ್ಕಲನ್ನು ಡ್ರಾ ಮಾಡಿಕೊಂಡು ನಮಗೆ ಎಷ್ಟು ಭಾಗ ಬೇಡವೋ ಆರ್ಕ್ನ ಭಾಗ ಅದನ್ನು ನಾವು ಮೌಸನ್ನು ಡ್ರ್ಯಾಗ್ ಮಾಡೋದ್ರ ಮುಖಾಂತರ ಅದನ್ನು ತೆಗೆದುಹಾಕಿದ್ವಿ. ಈಗ ಉಳಿದ ಭಾಗ ಮಾತ್ರ ಆರ್ಕ್ನ ಒಂದು ಭಾಗ ನಮಗೆ ಏನಾಗ್ತಾ ಇದೆ, ಸರ್ಕಲ್ನ ಒಂದು ಭಾಗ ಅಂದರೆ ಆರ್ಕ್ ನಮಗೆ ಇಲ್ಲಿ ಮಾರ್ಕ್ ಆಗಿದೆ ಇಂಟರ್ಸೆಕ್ಟಿಂಗ್ ಲೈನ್ಸಿಗೆ. ಈಗ ನನಗೆ ಬೇಕಾಗಿರೋದೇನಪ್ಪ ಅಂದರೆ ಅದೆಷ್ಟು ಆ್ಯಂಗಲ್ ಇದೆ ಅದ್ರ ವ್ಯಾಲ್ಯೂವನ್ನು ನಾನಲ್ಲಿ ಬರೀಬೇಕು. ಉದಾಹರಣೆಗೆ ನಾನು ಅದನ್ನು 120 ಡಿಗ್ರಿ ಅಂತ ನಾನೇನಾದರೂ ಬರೀಬೇಕು ಅಂತ ಹೇಳಿದ್ರೆ ಆ 120 ಅನ್ನೋದು ಒಂದು ಟೆಕ್ಸ್ಟ್ ಅದು. ಹಾಗಾಗಿ ಟೆಕ್ಸ್ಟನ್ನು ಕೂಡ ಇಲ್ಲಿ ಟೈಪ್ ಮಾಡೋದಕ್ಕೆ ಒಂದು ಅವಕಾಶ ಇದೆ. ಹೇಗೆ ಮಾಡಬೇಕು ಅಂತ ಹೇಳಿದ್ರೆ, ನೀವಿಲ್ಲಿ ಇನ್ಸರ್ಟ್ ಅಂತ ಏನು ಕಾಣಿಸ್ತಿದೆ ಅಲ್ಲಿಗೆ ಹೋಗಿ ಟೆಕ್ಸ್ಟ್ ಬಾಕ್ಸ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಮೌಸನ್ನು ಇದರ ಬಳಿಗೆ ತೊಗೊಂಡು ಬನ್ನಿ. ನೀವು ಟೆಕ್ಸ್ಟ್ ಎಲ್ಲಿ ಟೈಪ್ ಮಾಡಬೇಕೋ ಅಲ್ಲಿ ನಿಮ್ಮ ಮೌಸನ್ನು ತೊಗೊಂಡ್ಬೋದು. ಕರ್ಸರನ್ನು ತೊಗೊಂಬಂದು ಮೌಸ್ನ ಸಹಾಯದಿಂದ ನೀವು ಡ್ರ್ಯಾಗ್ ಮಾಡಿದ್ರೆ ನೀವು ಟೆಕ್ಸ್ಟ್ ಎಲ್ಲಿ ಟೈಪ್ ಮಾಡಬೇಕೋ
ಆ ಜಾಗದಲ್ಲಿ ನಿಮಗೆ ಟೆಕ್ಸ್ಟನ್ನು ಟೈಪ್ ಮಾಡೋದಕ್ಕೆ ಅವಕಾಶ ಕೊಡುತ್ತೆ ಅದು. ಈಗ ನಾನು ಟೈಪ್ ಮಾಡ್ತೀನಿ 120 degrees ಅಂತ ಟೈಪ್ ಮಾಡ್ತೀನಿ. ಈಗಾಗಲೇ ನಿಮಗೆ 120 degrees ಅನ್ನೋದನ್ನು ಹೇಗೆ ಮಾಡಬೇಕು ಅಂತ ನಾವು ಹೇಳ್ಕೊಟ್ಟಿದ್ದೇವೆ. ಕೊನೆಯಲ್ಲಿ ಏನು 0 ಇದೆ ಅದನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಈಗ ನೀವು ಅಲ್ಲೇ ರೈಟ್ ಕ್ಲಿಕ್ ಮಾಡಿ, ಕ್ಯಾರೆಕ್ಟರ್ ಅಂತ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡಿ. ಪೊಸಿಷನ್ನಲ್ಲಿ ನಿಮಗೆ ಸೂಪರ್ ಸ್ಕ್ರಿಪ್ಟ್ ಅನ್ನುವಂಥ ಒಂದು ಆಪ್ಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ, ಓಕೆ ಅಂತ ಕೊಡಿ. ಈಗ ಮತ್ತೊಮ್ಮೆ ಹೊರಗಡೆಗೆ ಬಂದು ನೀವು ಅದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮ ಮೌಸನ್ನು 120 degrees ಅಂತ ಹೇಳಿ ಅಲ್ಲಿ ಟೈಪ್ ಆಗಿದೆ. ಈ ಟೆಕ್ಸ್ಟನ್ನು ಕೂಡ ನೀವು ಇದ್ರ ಮೇಲೆ ನಿಮ್ಮ ಕರ್ಸರನ್ನು ತೆಗೆದುಕೊಂಡು ಹೋದರೆ ಒಂದು ಕೈ ರೀತಿಯ ಮಾರ್ಕ್ ಕಾಣುತ್ತೆ, ನಿಮಗೆ ಎಲ್ಲಿ ಬೇಕೋ ಅದನ್ನು ನೀವು ಅದನ್ನು ತಂದು ಕೂರಿಸ್ಕೊಳ್ಬಹುದು. ಮತ್ತೊಮ್ಮೆ ಕ್ಲಿಕ್ ಮಾಡಿ ಮೌಸನ್ನು, 120 degrees ಎಲ್ಲಿ ಇರಬೇಕಾಗಿದೆಯೋ ಅಲ್ಲಿ ಬಂದಿದೆ ಇವಾಗ. ಈಗ ನನಗೆ ಇದಕ್ಕೊಂದು ಬಾರ್ಡರ್ ಬೇಕು. ಈಗೇನು ಇಂಟರ್ಸೆಕ್ಟಿಂಗ್ ಲೈನ್ಸ್ ಇದೆ ಮತ್ತು ನಾನು ಆ್ಯಂಗಲ್ನ ಕೂಡ ಮಾರ್ಕ್ ಮಾಡಿದ್ದೀನಿ, ಇದೆಲ್ಲವೂ ಒಂದು ಬಾರ್ಡರ್ನ ಒಳಗಡೆ ಇರಬೇಕು ಅನ್ನೋದಾದರೆ ನಾನು ಮತ್ತೊಮ್ಮೆ ಬೇಸಿಕ್ ಶೇಪ್ಸ್ ಅಂತ ಏನಿದೆ ಆ ಆಯ್ಕೆಗೆ ಹೋಗ್ತೇನೆ. ಇಲ್ಲಿ ನೀವು ನೋಡ್ತಾ ಇದ್ದೀರಾ ಬೇರೆ ಬೇರೆ ಅವಕಾಶಗಳಿದೆ ನನಗೆ ಇಲ್ಲಿ ತೆಗೆದುಕೊಳ್ಳೋಕ್ಕೆ. ಮೊದಲು ನಾನು ರೆಕ್ಟ್ಯಾಂಗಲ್ ಅಂತ ಏನಿದೆ ಅದ್ರ ಮೇಲೇ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿ ಈಗ ನಾನು ರೆಕ್ಟ್ಯಾಂಗಲನ್ನು ಡ್ರಾ ಮಾಡ್ತಿದ್ದೀನಿ. ಆದರೆ ಈಗ ನೀವು ಗಮನಿಸ್ತಿದ್ದೀರಾ ಏನಾಯಿತು ಅಂದರೆ, ನಾನು ಈಗಾಗಲೇ ಮಾಡಿರುವಂತಹ ಏನು ಫಿಗರ್ ಇದೆ ಅದು ಪೂರ್ಣವಾಗಿ ಕವರ್ ಆಗೋಯಿತು ರೆಕ್ಟ್ಯಾಂಗಲ್ನಿಂದ ಅಂತ ಹೇಳಿದ್ರೆ, ಇವಾಗ ನನಗೆ ಇದ್ರ ಒಳಗಡೆ ಏನು ನಾನು ಜಾಮೆಟ್ರಿಕ್ ಫಿಗರ್ ಡ್ರಾ ಮಾಡಿದ್ದೆ ಅದು ಕಾಣಿಸ್ಬೇಕು ಅಂತ ಅನ್ನೋದಾದರೆ ಇದನ್ನು ಮತ್ತೊಮ್ಮೆ ಸೆಲೆಕ್ಟ್ ಮಾಡ್ಕೊಳ್ಳಿ, ರೈಟ್ ಕ್ಲಿಕ್ಕನ್ನು ಮಾಡಿ. ನಿಮಗೆ ಇಲ್ಲಿ ಏರಿಯಾ ಅಂತ ಒಂದು ಆಪ್ಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗಿದು ಬೇರೆ ಬೇರೆ ಬಣ್ಣ ಏನೇನಿದೆ ಅದನ್ನು ತೋರಿಸ್ತಾ ಇದೆ. ಅದು ಇಲ್ಲಿ ಕಲರನ್ನು ಫಿಲ್ ಕಲರ್ ಅಂತ ಕೂಡ ಒಂದು ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ, ನನ್ನ ಅಂತ ಇದೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ, ಈಗಾಗಲೇ ನೀಲಿ ಬಣ್ಣ ಸೆಲೆಕ್ಟ್ ಆಗಿತ್ತದು, ನೀವು ನನ್ನ ಅಂತ ಕ್ಲಿಕ್ ಮಾಡಿದ್ರೆ ಮತ್ತು ಓಕೆ ಅಂತ ಕೊಟ್ಟರೆ ನೀವು ಗಮನಿಸ್ಬೋದು ಆ ಏನು ನಾನು ರೆಕ್ಟಾಂಗಲ್ ಶೇಪನ್ನು ಡ್ರಾ ಮಾಡಿದ್ದೆ ಅದು ಬಣ್ಣದಿಂದ ಫಿಲ್ ಆಗಿತ್ತು, ಅದು ಇವಾಗ ಯಾವುದೇ ಬಣ್ಣವನ್ನು ಅದು ಹೊಂದಿಲ್ಲ ಇವಾಗ. ನಂತರ ಈಗ ಮತ್ತೊಮ್ಮೆ ಹೊರಗಡೆಗೆ ಬಂದು ಕ್ಲಿಕ್ ಮಾಡಿಬಿಡಿ, ಆ ಏನು ಫಿಗರ್ ಇದೆ ಅದರಿಂದ ಹೊರಗಡೆಗೆ ಬಂದು ಒಂದು ಸಲ ಮೌಸಿಂದ ಕ್ಲಿಕ್ ಮಾಡಿ. ಈಗ ಒಂದು ಬಾರ್ಡ್ರ್ ಕೂಡ ಬಂದಿದೆ ಇದಕ್ಕೆ. ಇದಿಷ್ಟನ್ನು ನಾನೇನು ಮಾಡಬೇಕು ಅಂತ ಹೇಳಿದ್ರೆ, ನನ್ನ ರೈಟರ್ ಡಾಕ್ಯುಮೆಂಟ್ ಒಳಗಡೆ ನಾನು ಇವಾಗ ತೆಗೆದುಕೊಂಡು ಹೋಗಬೇಕು. ಇದು ನನಗೊಂದು ಕ್ವಶನ್ ಪೇಪರ್ ಟೈಪ್ ಮಾಡುವಾಗಿಂತ ಒಂದು ಚಿತ್ರ ಬೇಕು ಅಂತ ಹೇಳಿದ್ರೆ ನಾನು ನನ್ನ ರೈಟರ್ ಡಾಕ್ಯುಮೆಂಟ್ ಒಳಗಡೆ ಇರಬೇಕು. ಈಗ ನಾನು ಅದನ್ನು ಟ್ರೈ ಮಾಡ್ತೀನಿ, ಇದನ್ನು ಡ್ರ್ಯಾಗ್ ಮಾಡಿ ಏನಾದರೂ ನಾನು ಅಲ್ಲಿ ತೊಗೊಂಡು ಹೋಗ್ಬೋದಾ ಅಂತ ನಾನು ಟೈಪ್ ಮಾಡಕ್ಕೆ ಹೋದರೆ ನೀವು ನೋಡಿ ಏನಾಗ್ತಾ ಇದೆ, ಒಂದೊಂದೇ ಲೈನನ್ನು ಮತ್ತೆ ತೊಗೊಂಡು ಹೋಗಿ ನಾನೇನು ಮಾಡಬೇಕಾಗತ್ತೆ, ನನ್ನ ರೈಟರ್ ಡಾಕ್ಯುಮೆಂಟಲ್ಲಿ ನಾನು ಟೈಪ್ ಅದನ್ನು ನಾನು ತೆಗೆದುಕೊಂಡು ರೈಟರ್ ಡಾಕ್ಯುಮೆಂಟಲ್ಲಿ ಹಾಕಬೇಕಾಗತ್ತೆ. ಅಥವಾ ನಾನೇನಾದರೂ ಕಾಪಿ ಪೇಸ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಒಂದೊಂದೇ ಆಬ್ಜೆಕ್ಟನ್ನು ನಾನು ಕಾಪಿ ಪೇಸ್ಟ್ ಮಾಡಬೇಕಾಗತ್ತೆ. ಆದರೆ ನನಗೇನಾಗಿದೆ ಅಂತ ಹೇಳಿದ್ರೆ, ನನಗೆ ಈ ಪೂರ್ತಿ ಚಿತ್ರಣ ಅಲ್ಲಿ ಬೇಕು. ನಾನು ಮತ್ತೊಮ್ಮೆ ಈಗ ನಾನು ಬದಲಾಯಿಸಿದ್ದನ್ನು ಸರಿಪಡಿಸಬೇಕು ಅಂದರೆ ನೀವು ಕೀಬೋರ್ಡ್ನಲ್ಲಿ Ctrl-Z ಅಂತ ಹೇಳಿ ನೀವು ಕ್ಲಿಕ್ ಮಾಡಬಹುದು. ಈಗ ಈ ರೆಡಿಯಾದಂತಹ ಒಂದು ಜಾಮೆಟ್ರಿಕ್ ಫಿಗರ್ ಏನಿದೆ ಇದೆಲ್ಲವುದನ್ನು ಒಂದೇ ಸಮೇತ ನಾನು ರೈಟರ್ ಡಾಕ್ಯುಮೆಂಟ್ನಲ್ಲಿ ನಾನು ಪೇಸ್ಟ್ ಮಾಡಬೇಕು ಅಂತ ಹೇಳಿದ್ರೆ, ಇಲ್ಲಿ ಬೇರೆ ಬೇರೆ ಆಬ್ಜೆಕ್ಟ್ಗಳೇನಿದೆ ಇವೆಲ್ಲವುದನ್ನು ಒಂದು ಗ್ರೂಪ್ ಆಗಿ ಮಾಡಬೇಕು, ಒಂದೇ ಆಗಿ ಬದಲಾಯಿಸಬೇಕು. ಹಾಗಾಗಿ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, Ctrl-A ಅಂತ ಏನು ಕೀಬೋರ್ಡ್ ಒಂದು ಆಪ್ಷನ್ ಇದೆ ಅದನ್ನು ಕೂಡ ಬಳಸ್ಬೋದು, ಅಥವಾ ನಿಮ್ಮ ಮೌಸ್ನ ಸಹಾಯದಿಂದ ಇಡೀ ಏರಿಯಾ ಏನಿದೆ ಅದನ್ನು ನೀವು ಕಂಪ್ಲೀಟ್ ಸೆಲೆಕ್ಟ್ ಮಾಡ್ಕೊಂಬಿಡಿ. ಸೆಲೆಕ್ಟ್ ಮಾಡಿದ ಮೇಲೆ ನೀವು ಆ ಜಾಮೆಟ್ರಿಕ್ ಫಿಗರ್ ಮೇಲೆ ಕರ್ಸರನ್ನು ಮೂವ್ ಮಾಡಿದ್ರೆ ಒಂದು ಕೈ ರೀತಿಯ ಒಂದು ಚಿತ್ರ ನಿಮಗೆ ಕಾಣಿಸ್ತಾ ಇದೆ. ಅದ್ರ ಮೇಲೆ ಮತ್ತೊಮ್ಮೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ಒಂದು ಆಪ್ಷನ್ ಇದೆ, ಗ್ರೂಪ್ ಅಂತ ಹೇಳಿ ಒಂದು ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಗ್ರೂಪ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ಇಲ್ಲಿ ಏನಾಯಿತು ಅಂತ ಹೇಳಿದ್ರೆ, ಎರಡು ಲೈನ್ ಮತ್ತು ಒಂದು ಏನು ನಾವು ರೆಕ್ಟ್ಯಾಂಗಲ್ ಅದರ ಸುತ್ತ ಡ್ರಾ ಮಾಡಿದ್ವಿ ಆ್ಯಂಗಲ್ ಇತ್ತು, ಇವೆಲ್ಲವೂ ಕೂಡ ಒಂದೇ ಒಂದು ಇಮೇಜ್ ಆಗಿ ಕನ್ವರ್ಟ್ ಆಗಿದೆ. ಈಗ ನಾನು ಇದಿಷ್ಟನ್ನು ತೊಗೊಂಡೋಗಿ ನನ್ನ ರೈಟರ್ ಡಾಕ್ಯುಮೆಂಟಲ್ಲಿ ಪೇಸ್ಟ್ ಮಾಡಬೇಕು. ಈಗ ನಾವು ನೋಡೋಣ, ಇದು ಒಂದನ್ನೇ ಏನಾದರೂ ನಾವು ಸಪ್ರೇಟ್ ಮಾಡೋಕ್ಕಾಗತ್ತಾ ಅಂತ ಟ್ರೈ ಮಾಡೋಣ. ನಾನು ಇದು ಒಂದನ್ನೇ ಲೈನನ್ನು ಎಳಿಯೋಕ್ಕೆ ಹೋದರೆ ನೋಡಿ, ಇವಾಗ ಇಡೀ ಇಮೇಜನ್ನೇ ಇಡೀ ಎಲ್ಲ ಆಬ್ಜೆಕ್ಟ್ಸು ಒಂದು ಇಮೇಜ್ ಆಗಿರೋದ್ರಿಂದ ಪೂರ್ತಿಯಾಗಿ ನಾನು ಅದನ್ನು ಡ್ರ್ಯಾಗ್ ಮಾಡೋದಕ್ಕೆ ಸಾಧ್ಯತೆ ಇದೆ. ಮತ್ತೊಮ್ಮೆ ನೀವು ಆ ಜಾಮೆಟ್ರಿಕ್ ಫಿಗರ್ ಮೇಲೆ ತೆಗೆದುಕೊಂಡು ಹೋದರೆ ಕೈ ಚಿಹ್ನೆ ಒಂದು ಕಾಣುತ್ತೆ, ಮತ್ತೆ ರೈಟ್ ಕ್ಲಿಕ್ ಮಾಡಿ, ಕಾಪಿ ಮಾಡಿ, ಅದನ್ನು ಕಾಪಿ ಮಾಡಿ ವಾಪಸ್ ನಮಗೆ ಯಾವ ಒಂದು ಡಾಕ್ಯುಮೆಂಟಲ್ಲಿ ಆ ಜಾಮೆಟ್ರಿಕ್ ಫಿಗರ್ ಬೇಕೋ ಅದನ್ನು ಓಪನ್ ಮಾಡಿಕೊಂಡು, ಈಗ ನಾವು ಜಾಮೆಟ್ರಿಕ್ ಫಿಗರ್ನ ಕಾಪಿ ಮಾಡ್ಕೊಂಡಿದ್ದೀವಿ. ಈಗ ನಾನು ಅದನ್ನು ನನ್ನ ರೈಟರ್ ಡಾಕ್ಯುಮೆಂಟಲ್ಲಿ ಪೇಸ್ಟ್ ಮಾಡ್ಕೊಳ್ತೀನಿ. ಡಾಕ್ಯುಮೆಂಟ್ನಲ್ಲಿ ನೀವು ರೈಟ್ ಕ್ಲಿಕ್ ಮಾಡಿ, ಪೇಸ್ಟ್ ಆಪ್ಷನ್ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಜಾಮೆಟ್ರಿಕ್ ಫಿಗರ್ ಇವಾಗ ಪೇಸ್ಟ್ ಆಗಿದೆ. ಇದನ್ನು ನಾವು ನಮಗೆ ಬೇಕಾದ ಹಾಗೆ ರೀಸೈಜ್ ಕೂಡ ಮಾಡ್ಕೊಳ್ಬೋದು.
ನಾನು ಮೊದಲು ಇದನ್ನು ಡ್ರ್ಯಾಗ್ ಮಾಡ್ಕೊಳ್ತೀನಿ. ಈ ಕಾರ್ನರಲ್ಲಿ ನಾನು ಮೌಸ್ನ ಸಹಾಯದಿಂದ ಕಾರ್ನರಿಂದ ನಾನು ಇದನ್ನು ಏನು ಜಾಮೆಟ್ರಿಕ್ ಫಿಗರ್ ಇದೆ ಅದನ್ನು ನಾನು ಕಡಿಮೆ ಮಾಡ್ಕೊಂಡಿದ್ದೀನಿ, ರಿಸೈಜ್ ಮಾಡಿದ್ದೀನಿ. ಮತ್ತೊಮ್ಮೆ ಇದನ್ನು ಡ್ರ್ಯಾಗ್ ಮಾಡಿ ಇಡೋಣ. ಈಗ ನನಗಿಲ್ಲಿ ಈ ಏನು ಇಮೇಜನ್ನು ನಾನು ಡ್ರಾ ಮಾಡಿದ್ದೀನಿ, ಜಾಮೆಟ್ರಿಕ್ ಫಿಗರ್ ಡ್ರಾ ಮಾಡಿದ್ದೀನಿ, ಇದಕ್ಕೊಂದು ಸೂಕ್ತವಾದಂಥ ಪ್ರಶ್ನೆಯನ್ನು ಕೂಡ ನಾನು ಟೈಪ್ ಮಾಡ್ಬೋದು. ಫೈಂಡ್ ರಿಮೈನಿಂಗ್ ಆ್ಯಂಗಲ್ಸ್ ಅಂತ ಟೈಪ್ ಮಾಡ್ತಾ ಇದ್ದೀನಿ. ಹೀಗೆ ನಾವು ಪ್ರಶ್ನೆಯ ಜೊತೆಗೆ ನಮಗೆ ಬೇಕಾದಂಥ ಜಾಮೆಟ್ರಿಕ್ ಫಿಗರ್ಸನ್ನು ನಾವು ಇನ್ಸರ್ಟ್ ಮಾಡಿಕೊಂಡು ಒಂದು ಕ್ವಶನ್ ಪೇಪರ್ ಅಥವಾ ಯಾವುದೇ ರೀತಿಯ ಡಾಕ್ಯುಮೆಂಟನ್ನು ನಾವು ಸಿದ್ಧಪಡಿಸ್ಕೊಳ್ಬೋದು. ಈಗ ಈ ರೀತಿ ತಯಾರಾದಂತಹ ಒಂದು ಡಾಕ್ಯುಮೆಂಟ್ ಏನಿದೆ ಅದನ್ನು ನಾನು ಬೇರೆ ಬೇರೆ ವಿಧದಲ್ಲಿ ನಾನೇನು ಮಾಡ್ಬೋದು, ಸೇವ್ ಮಾಡಬಹುದು. ಉದಾಹರಣೆಗೆ ಈಗಾಗಲೇ ಇದು ನೀವು ನೋಡ್ತಾ ಇರೋ ಹಾಗೆ ಜಾಮೆಟ್ರಿಕ್ ಫಿಗರ್ಸ್ ಅನ್ನೋ ಹೆಸರಿಂದ ಸೇವ್ ಆಗಿದೆ. ಅದರ ಎಕ್ಸ್ಟೆನ್ಷನ್ ಅನ್ನು ನೀವು ಗಮನಿಸಿದ್ರೆ ODT ಅಂತ ಹೇಳಿ ಅಂತ ಇದೆ. ಇದನ್ನು ನಾನು ಡಾಕ್ ಫಾರ್ಮ್ಯಾಟಿಗೆ ಅಥವಾ PDF ಅಂದರೆ ಅದನ್ನು ಮತ್ತೆ ಎಡಿಟ್ ಮಾಡೋಕ್ಕೆ ಸಾಧ್ಯ ಆಗದೆ ಇರೋ ತರಹದಲ್ಲಿ ನಾನು ಅದನ್ನು ಆ ಫಾರ್ಮ್ಯಾಟಲ್ಲಿ ಕೂಡ ನಾನು ಅದನ್ನು ಸೇವ್ ಮಾಡಿಟ್ಕೊಳ್ಬಹುದು. ಅದು ನಿಮ್ಗೆ ಈಗಾಗಲೇ ಸೇವ್ ಮಾಡುವಂಥ ವಿಧಾನ ಗೊತ್ತಿದೆ. ಫೈಲ್ ಆಪ್ಷನ್ನಿಗೆ ಹೋಗಿ ಸೇವ್ ಆ್ಯಸ್ ಅಂತ ಒಂದು ಏನು ಆಪ್ಷನ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೀವು ಕೆಳಗೆ ಗಮನಿಸಿದ್ರೆ ಆಲ್ ಫಾರ್ಮ್ಯಾಟ್ಸ್ ಅಂತ ಒಂದು ನಮಗೆ ಆಯ್ಕೆಯನ್ನು ಕೊಡ್ತಾ ಇದೆ. ಅದು ಆಲ್ ಫಾರ್ಮ್ಯಾಟ್ಸ್ ಮೇಲೆ ನಾನು ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ ಗಮನಿಸ್ತಿದ್ದೀರಾ ODT ಫಾರ್ಮ್ನಲ್ಲಿ ಇದು ಸೇವ್ ಆಗಿದೆ, ಅದನ್ನು ಕೂಡ ಇದು ತೋರಿಸ್ತಿದೆ. ನೀವು ಹಾಗೆ ಇದನ್ನು ನಾವು ಮೂವ್ ಮಾಡ್ತಾ ಹೋದರೆ ಇದನ್ನು ಯಾವ್ಯಾವ ರೀತಿಯಲ್ಲಿ ನಾವು ಅದನ್ನು ಸೇವ್ ಮಾಡ್ಬೋದು ಅನ್ನೋದನ್ನು ತೋರಿಸ್ತಿದೆ. ನೀವು .doc ಫಾರ್ಮ್ಯಾಟಲ್ಲಿ ಕೂಡ ಇದನ್ನು ಸೇವ್ ಮಾಡ್ಬೋದು ಅಥವಾ .docs ಫಾರ್ಮ್ಯಾಟಲ್ಲಿ ಕೂಡ ಸೇವ್ ಮಾಡ್ಬೋದು. ಸೊ ಈ ರೀತಿಯಲ್ಲಿ ಬೇರೆ ಬೇರೆ ಫಾರ್ಮ್ಯಾಟಲ್ಲಿ ನಾವು ಸೇವ್ ಮಾಡ್ಬೋದು. ಈಗ ಸದ್ಯಕ್ಕೆ ನಾನು ಇದನ್ನು ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. ನಾನು ನಿಮಗೆ PDF ಫಾರ್ಮ್ಯಾಟಲ್ಲಿ ಸೇವ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಈಗ ನಿಮ್ಗೆ ಇಲ್ಲಿ ಟೂಲ್ ಬಾರ್ನಲ್ಲಿ ಇಲ್ಲೊಂದು ಆಯ್ಕೆ ನೀವು ಗಮನಿಸ್ತಿದ್ದೀರಾ, ಎಕ್ಸ್ಪೋರ್ಟ್ ಆಸ್ PDF ಅಂತ ನೀವು ನೋಡ್ತಾ ಇದ್ದೀರಾ. ಅದರ ಮೇಲೆ ಕ್ಲಿಕ್ ಮಾಡಿ ಕೂಡ ನೀವು ಈ ಒಂದು ಡಾಕ್ಯುಮೆಂಟ್ ನಾವೇನು ಮಾಡಿದ್ದೀವಿ ಅದನ್ನು ಸೇವ್ ಮಾಡಬಹುದು. ಇನ್ನೊಂದು ರೀತಿ ಏನಪ್ಪ ಅಂತ ಹೇಳಿದ್ರೆ ಮತ್ತೊಮ್ಮೆ ಫೈಲ್ಗೆ ಹೋಗ್ಬಿಟ್ಟು ನೀವಿಲ್ಲಿ ಇಲ್ಲೊಂದು ಆಪ್ಷನ್ ಇದೆ ಎಕ್ಸ್ಪೋರ್ಟ್ ಆಸ್ PDF ಅಂತ ಹೇಳಿ, ನಾನು ಅದನ್ನೇ ಇವಾಗ ಕ್ಲಿಕ್ ಮಾಡ್ತೀನಿ. ಎಕ್ಸ್ಪೋರ್ಟ್ ಆಸ್ PDF ಅಂತ ತೋರಿಸಿದ ತಕ್ಷಣ ಇಲ್ಲೊಂದು ಪರದೆ ನಮಗೆ ಕಾಣಿಸ್ತಾ ಇದೆ. ಇಲ್ಲಿ ಡಿಫಾಲ್ಟ್ ಏನಿದೆ ಅದು ಹಾಗೆ ಇರಲಿ. ಅದು ನೀವು ಜಸ್ಟ್ ಇಲ್ಲಿ ಎಕ್ಸ್ಪೋರ್ಟ್ ಅಂತ ಬಟನ್ ಏನಿದೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿದ ಕೂಡಲೇ ಮತ್ತೆ ಎಲ್ಲಿ ಆ PDF ಫಾರ್ಮ್ಯಾಟನ್ನು ನಾನು ಸೇವ್ ಮಾಡಬೇಕು ಅಂತ ಕೇಳ್ತಾ ಇದೆ. ಅದು ಡೆಸ್ಕ್ಟಾಪ್ ಅಂತ ಆಯ್ಕೆ ಆಗಿದೆ ಇದು, ಮತ್ತೆ ಅದಕ್ಕೆ ಹೆಸರನ್ನು ಕೂಡ ನಾವು ಕೊಟ್ಟಾಗಿದೆ. ಹಾಗಾಗಿ ಈಗ ನಾವು ಸೇವ್ ಆಪ್ಷನ್ಗೆ ಹೋಗೋಣ. ಇಲ್ಲಿ ನೀವು ನೋಡ್ತಿದ್ದೀರಾ PDF ಒಂದು ಆಯ್ಕೆನದು ತೋರಿಸ್ತಾ ಇದೆ ಇಲ್ಲಿ ಆಲ್ ಫಾರ್ಮ್ಯಾಟ್ಸ್ ಇದ್ದ ಜಾಗದಲ್ಲಿ. ನಾನು ಈಗ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಮತ್ತೆ ಇವಾಗ ನೀವು ಗಮನಿಸಿದ್ರೆ ಇಲ್ಲಿ ಅದು ಇಟ್ಸ್ ಆಲ್ರೆಡಿ ಎಕ್ಸಿಸ್ಟಿಂಗ್ ಡೆಸ್ಕ್ಟಾಪ್ ರಿಪ್ಲೇಸ್ ಮಾಡಬೇಕಾ ಅಂತ ಕೇಳ್ತಾ ಇದೆ. ನಾವು ಅದನ್ನು ಎಸ್ ಅಂತ ಕೊಡೋಣ. ಈಗ ನಾನು ಏನು ODTನಲ್ಲಿ ನಾನು ಡಾಕ್ಯುಮೆಂಟನ್ನು ಕ್ರಿಯೇಟ್ ಮಾಡಿಕೊಂಡಿದ್ದೆ ಇದನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ. ಕ್ಲೋಸ್ ಮಾಡಿದ್ರೆ ಸೇವ್ ಕೇಳ್ತಾ ಇದೆ, ನಾವು ಸೇವ್ ಅಂತ ಕೊಡೋಣ. ಇದನ್ನು ಕೂಡ ನಾನು ಕ್ಲೋಸ್ ಮಾಡ್ತೀನಿ. ನಾವು ಡ್ರಾಯಿಂಗ್ ಟೂಲ್ನಲ್ಲೇ ನಾವು ಉಪಯೋಗಿಸ್ಕೊಂಡು ಈ ಡ್ರಾಯಿಂಗ್ ಫಿಗರ್ಸನ್ನು ಡ್ರಾ ಮಾಡಿದ್ವಿ. ಇದು ನನಗೆ ಸದ್ಯಕ್ಕೆ ಬೇಡ ಆಗಿರೋದ್ರಿಂದ ಐ ಕ್ಲಿಕ್ ಆನ್ ಡೋಂಟ್ ಸೇವ್. ಈಗ ನಾವು ನೋಡಿ ನಾವು ಏನು PDF ಫಾರ್ಮ್ಯಾಟಲ್ಲಿ ಆ ಒಂದು ಡಾಕ್ಯುಮೆಂಟನ್ನು ಸೇವ್ ಮಾಡಿದ್ವಿ ಅದು ನಮ್ಮ ಡೆಸ್ಕ್ಟಾಪ್ ಮೇಲೆ ಬಂದಿದೆ. ಇದನ್ನು ಕ್ಲಿಕ್ ಮಾಡಿ ನೀವು ನೋಡ್ಬೋದು ನಾವು ಮಾಡಿದಂತಹ ಏನು ಟೈಪ್ ಮಾಡಿದಂಥ ಕ್ವಶನ್ ಮತ್ತು ಜಾಮೆಟ್ರಿಕ್ ಫಿಗರ್ ಎರಡೂ ಕೂಡ ಇಲ್ಲಿ ಬಂದಿದೆ. ಇದರಲ್ಲಿ ನಾವು ಯಾವುದೇ ರೀತಿ ಮತ್ತೆ ಎಡಿಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹೀಗೆ ನಾವು ಒಂದು ಡಾಕ್ಯುಮೆಂಟ್ನಲ್ಲಿ ಹೇಗೆ ಜಾಮೆಟ್ರಿಕ್ ಫಿಗರ್ಸನ್ನು ಡ್ರಾ ಮಾಡ್ಬೋದು, ಮತ್ತು ನಾವು ಮಾಡಿದಂತಹ ಡಾಕ್ಯುಮೆಂಟನ್ನು ಬೇರೆ ಬೇರೆ ಫಾರ್ಮ್ಯಾಟ್ನಲ್ಲಿ ಸೇವ್ ಮಾಡೋದು ಹೇಗೆ, ಮತ್ತು ಅದನ್ನು ಹೇಗೆ ಎಕ್ಸ್ಪೋರ್ಟಿಂಗ್ ಇಟ್ ಆಸ್ PDF ಅದನ್ನು ಕೂಡ ನಾವು ಇವತ್ತು ಕಲ್ತ್ಕೊಂಡ್ವಿ.